ಏಪ್ರಿಲ್ ಇಪ್ಪತ್ತೈದು ಅನುದಿನದ ಪರಲೋಕದ ಮನ್ನ ಈ ದಿನದ ದೇವರ ವಾಕ್ಯ ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಪೌಲನು ಈ ಪ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಆರನೇ ವಚನ ನಿನ್ನ ನಂಬಿಕೆಯಂತೆಯೇ ನಿನಗಾಗಲಿ ಎಂಬುದು ದೇವರು ತನ್ನ ಶಿಷ್ಯರಿಗೆ ಹೇಳಿದ ಮಾತು ಆಗಿದೆ ಮೊದಲಿನಿಂದ ಕಡೆಯ ತನಕ ಯಾರು ಕ್ರೈಸ್ತೀಯ ಜೀವಿತದಲ್ಲಿ ಬಾಳ್ವಿಕೆ ಮಾಡುತ್ತಾರೋ ಅಂತಹವರೊಂದಿಗೆ ದೇವರು ವ್ಯವಹರಿಸುವಲ್ಲಿ ಈ ಹೇಳಿಕೆ ಆದ್ಯಂತವಾಗಿದೆ ಇಲ್ಲಿ ನಂಬಿಕೆಯು ವಿವಿಧ ಕಾರ್ಯ ಫಲಗಳಲ್ಲಿ ಗೋಚರಿಸುತ್ತದೆ ದೇವರು ನಮ್ಮ ಕಡೆ ಗಮನ ಕೊಡದಿರುವಾಗ ಆತ್ಮಿಕ ಹಾಗೂ ಭೌತಿಕ ಜೀವಿತದಲ್ಲಿ ಸಮೃದ್ಧಿ ಅಥವಾ ಕೊರತೆ ಇರುವಾಗ ಪ್ರಪಂಚದ ಎಲ್ಲ ಶಕ್ತಿಗಳು ನಮಗೆ ವಿರುದ್ಧವಾಗಿ ಎದ್ದು ನಿಂತಾಗ ನಮ್ಮ ನಂಬಿಕೆ ಅಚಲವಾಗಿರಬೇಕು ಲೋಕವನ್ನು ಜಯಿಸುವಂತಹದ್ದು ನಮ್ಮ ನಂಬಿಕೆಯೇ ಹೌದು ಇದರಲ್ಲಿ ನಮಗೆ ದೇವರ ಮೇಲೆ ಅಪಾರ ವಿಶ್ವಾಸ ಭರವಸೆ ಮುಖ್ಯವಾಗಿ ಆತನ ಒಳ್ಳೆತನ ನಂಬಿಗಸ್ತಿಕೆಯ ಮೇಲೆ ಅವಲಂಬಿಸಿದ್ದು ಆತನ ವಾಗ್ದಾನದ ಮೇರೆಗೆ ಸಕಲವು ನಮ್ಮ ಹಿತಕ್ಕೆ ಕೆಲಸ ಸಾಧಿಸಿ ನಾವು ದೇವರ ಜನರು ಎಂಬುದನ್ನು ದೃಢಪಡಿಸಿದಂತೆ ಆಗುತ್ತದೆ